ಏನು ಕಲ್ಲಡಕ ಪ್ರಭಾಕರ್ ಭಟ್ರವರು ಹನುಮ ಜಯಂತಿ ದಿನದಂದು ನಮ್ಮ ದೇಶದಲ್ಲಿ ಲಕ್ಷ್ಮೀ ಸರಸ್ವತಿ ಮತ್ತು ಇತರ ಮಹಿಳೆಯರಿಗೆ ಪೂಜೆ ಮಾಡುವಂಥ ದೇಶದಲ್ಲಿ ಮಹಿಳೆಯರಿಗೆ ಮಾತಾಡಿರುವಂಥ ಶಬ್ದಗಳು ಮುಸ್ಲಿಂ ಮಹಿಳೆಯರಿಗೆ ಮೊದಲೇ ಒಂದು ಗಂಡ ಇರಲಿಲ್ಲ, ಪರ್ಮಿನೆಂಟ್ ಗಂಡ ಕೊಡಿಸಿದ್ದೆ ಮೋದಿ ಸರ್ಕಾರ ಅಂತ ಏನು ಹೇಳಿ ಎಲ್ಲ ಮಹಿಳೆಯರಿಗೆ ನಿಂದಿಸಿದ್ದಾರೆ. ಭಟ್ರವರೇ, ನೀವು ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರ್ಬೋದು, ನಾವು ಎಷ್ಟು ಗಂಡಂದಿರಿಂದ ಎಷ್ಟು ಅಪ್ಪಂದಿರ ಹುಟ್ಟಿದ್ದೀರಾ ಅಂತ ಯಾವತ್ತೂ ನಾವು ಕೇಳೋದಿಲ್ಲ ಅಂತ ನೀಚ ನಾವು ಶಬ್ದಗಳು ನಾಲ್ಗೆಲಿ ಬರೋದಿಲ್ಲ ನಮಗೆ. ಯಾಕಂದರೆ ನಿಮ್ಮ ನೀಚ ಮನಸ್ಥಿತಿ, ನೀವು ಆ ಜಾಗದಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ನೀವು ದೊಡ್ಡವರಾಗಿದ್ದೀರಾ, ಹೆಣ್ಣು ಮಕ್ಕಳ ಬಗ್ಗೆ ಅಗೌರವವಾಗಿ ಮಾತಾಡುವಂತಹ ಸಂಸ್ಕೃತಿ ನಿಮ್ಮಲ್ಲಿ ಹುಟ್ಟುಕೊಂಡಿದೆ. ಆದರೆ ನಾವು ಆ ಥರ ನಿಮಗೆ ನಿಮ್ಮ ತಾಯಂದಿರಿಗೆ ಯಾವತ್ತೂ ಬೈಯೋದಿಲ್ಲ ನಾವು. ಯಾಕಂದರೆ ಯಾರ ತಾಯಿ ಆದ್ರೂ ಅದು ನಮ್ಮ ತಾಯಿ, ಹೆಣ್ಣು ಅಂದರೆ ಅದು ನಮ್ಮ ತಂಗಿ, ಅಕ್ಕ, ತಾಯಿ, ಅಮ್ಮ, ಇದೇ ರೀತಿ ನಾವು ನೋಡ್ತೇವೆ. ಭಟ್ಟರೆ, ನೀವು ಯಾವ ಜಾಗದಲ್ಲಿ ನಿಂತ್ಕೊಂಡು ಹನುಮ ಜಯಂತಿ ರಾಮನ ಒಂದು ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ನೀವು ಯಾವ ಥರ ಅವಚ್ಚ ಶಬ್ದಗಳಿಂದ ಈ ಮಹಿಳೆಯರನ್ನು, ಅದು ನಮ್ಮ ದೇಶದಲ್ಲಿ ಪೂಜಿಸುವಂಥ ಮಹಿಳೆಯರನ್ನು ಪೂಜಿಸುವಂಥ ದೇಶದಲ್ಲಿ ನೀವು ಬೈದಿದ್ದೀರಾ? ನಿಮ್ಮ ವಿರುದ್ಧ ನಾವು ಹೋರಾಟ, ನಿಮ್ಮಂಥ ಅಯೋಗ್ಯನ ವಿರುದ್ಧ ನಾವು ಹೋರಾಟ ಮಾಡೋದು ಬಿಟ್ಟು, ಏನು ದಾರಿಗೆ ಇಳಿಯೋದು ಬಿಟ್ಟು ನಾವು ಕಾನೂನು ಕ್ರಮ ತಗೋಬೇಕು ಅಂತ ನಾವು ಪೊಲೀಸಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಯಾಕಂದರೆ ನಿಮ್ಮಂಥ ನೀಚರಿಗೆ ಏನು ಶಿರಾ ತುಮಕೂರು ನಗರದಲ್ಲಿ ಬಂದು 15 ವರ್ಷದ ಹಿಂದೆ ಇದೇ ರೀತಿ ನೀನು ಭಾಷಣ ಮಾಡಿದಾಗ ನಾವು ಇದೇ APCR ವತಿಯಿಂದ ನಿನ್ನ ವಿರುದ್ಧ ತುಮಕೂರು ಮತ್ತು ಮಧುಗಿರಿಯಲ್ಲಿ FIR ಮಾಡಿಸಿದ್ದು. ಇದೇ ರೀತಿ ರಾಜ್ಯಾದ್ಯಂತ ನಿನ್ನ ವಿರುದ್ಧ FIR ಆಗಬೇಕು. ಮತ್ತು ನಾವು ಪೊಲೀಸಲ್ಲಿ ಏನು ಮನವಿ ಮಾಡ್ತೀವಿ ಅಂದರೆ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಮತ್ತು ನಮ್ಮ ತುಮಕೂರು ಜಿಲ್ಲಾ ಹೋಮ್ ಮಿನಿಸ್ಟರ್ ಏನು ಮನವಿ ಮಾಡ್ತೀವಿ ಅಂದರೆ, ಈತನಿಗೆ ಶೀಘ್ರವಾಗಿ ಬಂಧನ ಮಾಡಬೇಕು. ಬೇರೆ ಇಂಥ ನಾಲಾಯಕ್ಗಳು ಮತ್ತು ಬಾಯಿ ಬಿಚ್ಚಲಿಕ್ಕೆ ಹೆದರಬೇಕು, ಆ ಥರ ಇವನಿಗೆ ಬಂಧನ ಮಾಡಿ ಇವನಿಗೆ ಜೈಲು ಒಳಗಡೆ ಹಾಕಬೇಕು. ಬರುವಂಥ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ಇವ್ರ ಹತ್ರ ಏನೂ ಬಂಡವಾಳ ಇಲ್ಲ, ಅದಕ್ಕಾಗಿ ಇಂಥ ಪ್ರಚೋದನಾಕಾರಿ ಭಾಷಣ ಮಾಡಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಎಲ್ಲರೂ ಹುಷಾರಾಗಿರಬೇಕು, ಇವರು ಏನೂ ಕೆಲಸ ಇಲ್ಲ, ಇದೇ ರೀತಿ ಪ್ರಚೋದನಾಕಾರಿ ಕೆಲಸ ಮಾಡ್ತಾರೆ. ಅಣ್ಣ ತಮ್ಮಂದರಲ್ಲಿ ಕಿತ್ತಾಡಲಿಕ್ಕೆ ಭೇದ ಭಾವ ಉಂಟು ಮಾಡಿ ದಾರಿಗೆ ಬಿಡ್ತಾರೆ. ಇವರಂಥ ಕಲ್ಲಡಕ ಏನು ಪ್ರಭಾಕರ್ ಭಟ್ ಇದ್ದಾನೆ, ಇವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಮತ್ತು ಇವನಂಥವನಿಗೆ ಗಡಿ ಪಾರು ಮಾಡಬೇಕಂತ ನಾವು ಮನವಿ ಮಾಡ್ತೇವೆ. ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಟ್ಕೊಂಡಿದೆ. ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಇದಕ್ಕೆ ಯಾಕೆ ಇನ್ನೂ ಏನು ಆಕ್ಷನ್ ತಗೊಂಡಿಲ್ಲ? FIR ಆಗಿದೆ ಮತ್ತು ನೀವು ಸುಮ್ಮನೆ ಕುತ್ಕೊಂಡಿದ್ದೀರಾ? ಯಾಕೆ ಬಂಧನ ಮಾಡಿಲ್ಲ? ಇದು ನಮಗೆ ತಿಳಿಸ್ಬೇಕು. ನಾವು ರಾಜ್ಯ ಸರ್ಕಾರದಲ್ಲಿ ಮತ್ತು ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತೇವೆ. ಜಿಲ್ಲಾ APCR ವತಿಯಿಂದ ನಮ್ಮ ಜೊತೆ ನಮ್ಮ ಜಂಟಿ ಕಾರ್ಯದರ್ಶಿ ಉಮರ್ ಫಾರೂಕ್, ಇದೇ ರೀತಿ ಇಮ್ತಿಯಾಸ್ ಪಾಷಾ, ಇದೇ ರೀತಿ ನಮ್ಮ ಆರಿಫ್ ಮತ್ತು ಉಪಾಧ್ಯಕ್ಷರಾದಂಥ ಅಫ್ಸರ್ ಖಾನ್ ಮತ್ತು ಜಂಟಿ ಕಾರ್ಯದರ್ಶಿ ಹೌಸ್ ಪಾಷಾ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇದು ನಾನು ಬಂದು ವರಿಷ್ಠಾಧಿಕಾರಿಗಳಿಂದ ಮಾತಾಡಿದ್ದೇವೆ. ತುಮಕೂರಿನಲ್ಲೂ ಕೂಡ FIR ಮಾಡಿ ಅಂತ ಮನವಿ ಮಾಡಿದ್ದೇವೆ. ತಾಜುದ್ದೀನ್ ಶರೀಫ್, ತುಮಕೂರು. ಭಾರತ ನಾರಿಯರಿಗೆ ನಿಂದಿಸುವ ಮೂಲಕ ಒಂದು ಅವ್ಯಾಚ ಶಬ್ದಗಳಿಂದ ಮಹಿಳೆಯರಿಗೆ ಬೈದಿದ್ದಾರೆ. ಅವರ ವಿರುದ್ಧ ನಮ್ಮ APCR ತುಮಕೂರು ಜಿಲ್ಲಾ ವತಿಯಿಂದ, ನಮ್ಮ ಜಿಲ್ಲಾ ಸಮಿತಿಯಿಂದ ಜಿಲ್ಲಾ SPರವರಿಗೆ ನಾವು ಒಂದು ಕಾನೂನು ಪ್ರಕಾರ ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕೆಂದು ಒಂದು ಕಂಪ್ಲೇಂಟನ್ನು ಕೊಡಲು ಬಂದಿದ್ದೇವೆ. ತುಮಕೂರು ನಗರದ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಸಿವಿಲ್ ರೈಟ್ಸ್ ಇಂದ ನಾವು ನಮ್ಮ ಅಧ್ಯಕ್ಷರಾದ ತಾಜುದ್ದೀನ್, ನಮ್ಮ ಸೆಕ್ರೆಟರಿಯಾದ ಗೌಸ್ ಪಾಷಾ ಅವರು, ನಾನು ಅದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ. ಇವತ್ತು ಶ್ರೀರಂಗಪಟ್ಟಣದಲ್ಲಿ ಪ್ರಭಾಕರ್ ಭಟ್ ಅವರು ನಮ್ಮ ಹೆಣ್ಣು ಮಕ್ಕಳಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಇವರು ಅವಚ್ಯ ಶಬ್ದಗಳಿಂದ ಈ ಹೇಳಿಕೆಯನ್ನು ನೀವೆಲ್ಲ ಕೇಳಿದ್ದೀರಾ. ಆದರೂ ನಾವು ಸುಮ್ಮಲಾರದೆ ನಾವು ಇಲ್ಲಿ SP ಆಫೀಸಿಗೆ ಬಂದು ಅವರ ಭಟ್ ಅವರ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಒಂದು ನಮ್ಮ APCR ಇಂದ ನಾವು
ಒಂದು ಹೇಳಿಕೆಯನ್ನು ಕೊಡ್ತಿದ್ದೀವಿ. ಆದ್ದರಿಂದ ಇದು ತುಂಬಾ ನಮ್ಮ ಅಧಿಕಾರಿಗಳು ಇದ್ದಾರಲ್ಲ ಅವರೆಲ್ಲ ಸೇರಿ ಬಂಧಿಸ್ಬೇಕು, ಅದಕ್ಕೆ ನಮಗೆ ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯ ಪಡಿಸ್ಬೇಕು ಅಂತ ನಾವು ಇಚ್ಛೆ ಪಡಿತೀವಿ.